ಎಲ್ಲದಕ್ಕೂ ಒಂದು ಪ್ರಮುಖ ಕೇಂದ್ರ ಈ ತಾವರೆಕೆರೆ ಶಕ್ತಿಶಾಲಿ ದೇವರು ತುಂಬಾ ಚೆನ್ನಾಗಿ ಮದುವೆ ಆಗಬೇಕಾದ್ರೆ ಮದುವೆ ಆಗುತ್ತೆ ಮಕ್ಕಳು ಆಗಬೇಕಾದ್ರೆ ಮಕ್ಕಳು ಆಗುತ್ತೆ ಯಾವುದಾದರೂ ಭೂಮಿ ತೊಂದರೆ ಇರೋದನ್ನ ಆ ಭೂಮಿನ ಬಿಡುಗಡೆ ಮಾಡಂತ ಶಕ್ತಿವಂತ ಮಾರಂ ತಾಯಿ ಸತ್ಯವಾದ ದೇವರು ಅಂದ ಅದೇನೆ ಅನ್ಕೊಂಡ್ರೂ ಅದು ಈಡೇರುತ್ತೆ ಕಂಬದರಾಯ ಮಾರಮ್ಮನ ಗಂಡನ ಹೆಸರು ಕಂಬದರಾಯ नमस्कार वीक्षकरे नीवु नोडुत्तिरुवुदु केरळद अघोर अतंत्र वैश्यं पूजा विधि विधान निम्म एष्टु समस्येगळिगे परिहार सिगदे नोंदिद्दरे इवरन्न ओम्मे संपर्किसि प्रीतियल्लि नंबि मोस होगिद्दीरा इष्टपट्टवरु निम्मंते वशीकरण आगबेका लव म्यारेज समस्ये आगुत्तिदेये नंबिदवरिंद तोंदरेये शक्तिशालि स्त्री पुरुष वशीकरण आगबेके गंड हेंडति जीवनदल्लि समस्ये इदेये अघोर दुष्ट शक्ति निम्मन्नु काणुत्तिदेये चिंतिसबेडि वीक्षकरे नंबर करे निम्म यावदे घोर निगूढ समस्येगळिगे शीघ्र परिहार पडेदुकोळ्ळि 100% ग्यारंटी निम्म नंबिकेगे मोसविल्ल नूरारु कुटुंबगळिगे परिहार नीडिद्दारे हाय हेलो नमस्कार वीक्षकरे नानु प्रीतिय जीवन माताड्ता इदीनि एल्ल हेगिद्दीरा चेन्नागिद्दीरा अन्कोंता इवत्तिन कार्यक्रमदल्लि शक्तिशाली मारम्म देविय बग्गे तिळ्कोळ्ळोण इदु तावरेकेरेयल्लिदे बन्नि इदर फुल डीटेल्स तिळ्कोळ्ळोण अल्लिवरेगू नम्म चानल् सब्स्क्रैब् माडिदिरोरु सब्स्क्रैब् माडि शेर् माडि लैक् माडि कमेंट् माडि ಸ್ನೇಹಿತರೆ ಇವತ್ತು ನಾವು ಹೋಗ್ತಿರೋದು ತಾವರೆಕೆರೆಯಲ್ಲಿರುವಂಥ ಮಾರಮ್ಮದೇವಿ ದೇವಸ್ಥಾನಕ್ಕೆ ಈ ದೇವಿ ವಿಶೇಷತೆ ಏನಂದರೆ ಎಲ್ಲ ಕಡೆ ಕೇಳಿರ್ಬೋದು ಮಾರಮ್ಮನವರು ಅವರ ಗಂಡನನ್ನು ಕೊಂದಿ ಕುರಿ ಕೋಳಿನ ಮಾಡಿಕೊಂಡ್ರೋ ಅಂಥ ಕಥೆಗಳನ್ನ ನಾವು ಕೇಳಿದ್ದೀವಿ ಅದರ ಆಧಾರದ ಮೇಲೆ ನಾವು ಆ ದೇವರಿಗೆ ಬಲಿ ಕೊಡೋದಾಗಲಿ ಅಥವಾ ಮತ್ತೊಂದು ಮಗದೊಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಆದರೆ ಇಲ್ಲಿ ತಾವರೆಕೆರೆ ಮಾರಮ್ಮ ದೇವಸ್ಥಾನದಲ್ಲಿ ಮಾರಮ್ಮ ದೇವಿಗೆ ಹಾಗೂ ಕಂಬದರಾಯ ಅಂತ ಅವರ ಗಂಡನಿಗೆ ವಿಶೇಷವಾದಂಥ ಪೂಜೆ ನಡೆಸ್ತಾರೆ ಹಾಗೆ ಇನ್ನೊಂದು ಮಾರಮ್ಮ ದೇವಿಯವರ ವಿವಾಹ ಮಹೋತ್ಸವವು ಇಲ್ಲಿ ನಡೆಯುತ್ತೆ ವೀಕ್ಷಕರೇ ದೇವಿಗೆ ವಿಶೇಷವಾದ ಬಿಳಿ ವಸ್ತ್ರದಿಂದ ಅಲಂಕಾರ ಮಾಡಿ ಕಂಬದರಾಯ ಜೊತೆ ಕರ್ಕೊಂಡ್ಬರ್ತಾರೆ ವಿಶೇಷವಾಗಿ ಕಲ್ಯಾಣ ಮಾಡಿಸಿ ಊರಬ್ಬ ಅಂತ ಮಾಡ್ತಾರೆ ವಿಶೇಷವಾಗಿರುತ್ತೆ ವೀಕ್ಷಕರೇ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಮಾರಮ್ಮ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮಲ್ಲಿ ಭಯ ಭಕ್ತಿ ತುಂಬುತ್ತೆ ವೀಕ್ಷಕರೆ ಆದರೆ ಮಾರಮ್ಮ ಅಂದರೆ ಸುಂದರವಾಗಿರುವಂತಹ ಅಮ್ಮ ಅಂತ ಎಲ್ಲ ಕಡೆ ಒಂದು ಹೇಳ್ತಾರೆ ಸಂಸ್ಕೃತದಲ್ಲೂ ಮಾರಿ ಮಾರ ಅಂದರೆ ಸುಂದರವಾದ ಯುವತಿ ಅಥವಾ ಸುಂದರವಾದ ಯುವಕ ಎಂದು ಕರೆಯಲ್ಪಡುತ್ತೆ ವೀಕ್ಷಕರೆ ಹಾಗಾಗಿ ಮಾರಮ್ಮ ಅಂದರೆ ಒಂದು ಸುಂದರವಾದಂತಹ ಒಂದು ತಾಯಿ ರೂಪದಲ್ಲಿ ಇರ್ತಾಳೆ ವೀಕ್ಷಕರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ನಮ್ಮೇನು ಹೇಳೋದೇ ಬೇಕಾಗಿಲ್ಲ ಇಲ್ಲಿನ ಜನಸ್ತಂಭಗಳನ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದೆಷ್ಟು ಅಂದರೆ ಪ್ರಸಿದ್ಧಗೊಂಡಿರುವಂತಹ ದೇವಸ್ಥಾನ ಅಂತ ಇಲ್ಲಿ ನಮ್ಮ ತಂಡದವರು ಭೇಟಿ ನೀಡಿದಾಗ ಇಲ್ಲಿ ಚಂಡಿಕಾ ಹೋಮ ಮಾಡ್ತಿದ್ರು ಹಾಗೆ ಈ ದೇವಸ್ಥಾನದ ಬಗ್ಗೆ ಭಕ್ತಾದಿಗಳಲ್ಲಿ ಏನು ಒಪಿನಿಯನ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಆ ಭಕ್ತಾದಿಗಳನ್ನ ಮಾತಾಡ್ಸೋಣ ತುಂಬ ವರ್ಷದಿಂದ ಬರ್ತಾ ಇದ್ದೀನಿ ತುಂಬಾ ಪವಾಡ ಇದೆ ಮಕ್ಕಳು ಇಲ್ದಿದ್ದವ್ರಿಗೆ ಮಕ್ಕಳು ಕೊಡ್ತಾಳೆ ಹೊರಗಡೆಯಿಂದ ಬಂದಿರೋರಿಗೆ ತುಂಬಾ ಸಹಾಯ ಮಾಡ್ತಾಳೆ ಇಲ್ಲಿರೋರಿಗೂ ಸಹಾಯ ಮಾಡ್ತಾಳೆ ಶಕ್ತಿಶಾಲಿ ಇರುವಂಥ ದೇವತೆ ಇವಳು ತುಂಬಾ ಕಾರ್ಯಕ್ರಮ ನಡೆಯುತ್ತೆ ಊರಬ್ಬ ಆದರೆ ನಾಲ್ಕು ದಿವಸ ನಡೆಯುತ್ತೆ ಊರಬ್ಬ ಆದರೆ ಸುಮಾರು 15 ವರ್ಷದಿಂದ ಬರ್ತಿದ್ದೀನಿ ತುಂಬ ನಂಬಿಕೆ ಇದೆ ತುಂಬ ಶಕ್ತಿಶಾಲಿ ದೇವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಪೂಜೆ ಎಲ್ಲ ನಾನು ದೇವ್ರ ಮೇಲೆ ಒಂದು ನಂಬಿಕೆ ಇದೆ ತುಂಬ ಚೆನ್ನಾಗಾಗುತ್ತೆ ಸರ್ ಜಾತ್ರೆ ನಡೆಯುತ್ತೆ ಒಂದು ವಾರ ಅಲ್ಲಿವರೆಗೂ ನಡೆಯುತ್ತೆ ಹಬ್ಬಗಳಲ್ಲಿ ಊರಬ್ಬ ಅಂತ ಮಾಡ್ತಾರಲ್ಲ ಈ ಸತ್ಯವಾದ ದೇವರು ಒಂದು 15 ವರ್ಷದಿಂದ ಚಟಿಕ ಹೋಮ ನಡೆಸ್ತಾ ಇದ್ದಾರೆ ಒಳ್ಳೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಇಲ್ಲಿ ಮಾಗಡಿ ರಸ್ತೆ ತಾವರೆಕೆರೆ ಅಂತ ಒಂದು ಗ್ರಾಮ ಇದು ಹೋಬಳಿ ಹೆಡ್ ಕ್ವಾರ್ಟರ್ ತಾವರೆಕೆರೆ ಇಲ್ಲಿ ಪ್ರತಿ ವರ್ಷನೂ ಸುಮಾರು 14 ವರ್ಷದಿಂದನೂ
ಶಾಸ್ತ್ರ ಚಂಡಿ ಶತಚಂಡಿ ಅಂತೇಳಿ ಗ್ರಾಮ ದೇವತೆ ಮಾರಮ್ಮ ತಾಯಿ ಸನ್ನಿಧಿಯಲ್ಲಿ ನಡೆಯುತ್ತೆ. ಇಲ್ಲಿ ಎಲ್ಲ ಗ್ರಾಮಸ್ಥರುಗಳು ಸೇರಿ 33 ಹಳ್ಳಿಯ ಸುತ್ತಮುತ್ತಲು ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮನ ತುಂಬ ಅದ್ಧೂರಿಯಿಂದ ತುಂಬ ವೈಜ್ಞಾನಿಕವಾಗಿ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಜಾತಿ ಧರ್ಮ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ರೈತರುಗಳಿಗೆ, ದೇಶಕ್ಕೆ, ನಾಡಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಸುತ್ತಮುತ್ತಲ ಗ್ರಾಮಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಸದುದ್ದೇಶ ಇಟ್ಕೊಂಡು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಊರಬ್ಬ ಜಾತ್ರೆ ನಡೆಯುತ್ತೆ, ಅದು ಸುತ್ತಮುತ್ತಲು 30 ಹಳ್ಳಿಯಿಂದ ಒಟ್ಟಿಗೆ ಸೇರಿ ಜಾತ್ರೆ ಮಾಡ್ತೀವಿ. ಎಲ್ಲದಕ್ಕೂ ಒಂದು ಪ್ರಮುಖ ಕೇಂದ್ರ ತಾವರೆಕೆರೆ ಮರಮ್ಮ ತಾಯಿ, ಸುತ್ತಮುತ್ತಲು ಎಲ್ಲ ಊರವರು ಸೇರಿ ಈ ಒಂದು ಗ್ರಾಮದಲ್ಲಿ ಬಂದು ಜಾತ್ರೆ ನಡೆಸ್ತಾರೆ. ಅವರವ್ರ ಊರಲ್ಲಿ ಅವರವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ. ನನಗೆ 56 ವರ್ಷ ವಯಸ್ಸು, ಅಂದಿನಿಂದನೂ ನಾನು 16-17 ವರ್ಷದಿಂದ ನಮ್ಮ ತಂದೆ ಪೂಜೆ ಮುಂಚೆ ನಮ್ಮ ತಂದೆ 40 ವರ್ಷ ಪೂಜೆ ಮಾಡಿದರು, ಅಲ್ಲಿಂದ ಇಲ್ಲಿವರೆಗೂ ನಾನು ಪೂಜೆ ಮಾಡ್ಕೊಳ್ತಾ ಬಂದಿದ್ದೀನಿ. ಆದರೆ ಈ ತಾಯಿ ಪುರಾತನ ಕಾಲದ ದೇವರು. ಇಲ್ಲಿ ಅಕ್ಕಪಕ್ಕ ನಮ್ಮ ಹೋಬಳಿನಲ್ಲಿ 3 ಗ್ರಾಮಗಳಿವೆ, ತಾವರೆಕೆರೆ, ಚೋಳನಾಯಕನಹಳ್ಳಿ, ಉಲ್ವೇನಹಳ್ಳಿ ಅಂತ 3 ಗ್ರಾಮಗಳಿವೆ. 3 ಗ್ರಾಮಗಳವರು ಸೇರಿ ಒಂದು ಗ್ರಾಮ ದೇವತೆನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಶಿವಾರಪಟ್ಟಣಕ್ಕೆ ಹೋಗಿ ಈ ದೇವರನ್ನು ಶಿಲೆಯನ್ನಾಗಿ ಮಾಡಬೇಕು ಅಂತ ಮಾಡಿಸಿದ್ರಂತೆ. ಅಂಥ ಸಂದರ್ಭದಲ್ಲಿ ಆವಾಗ ಮರದ ಶಿಲೆ ಇದ್ದಿದ್ದು, ಅಂಥ ಸಂದರ್ಭದಲ್ಲಿ ಆ ಮರದ ಶಿಲೆ ಮಾಡಾಕಿದಾಗ ನಮ್ಮ ಗ್ರಾಮದವ್ರು ಹೋಗಿ ನೋಡಿದ್ರಂತೆ, ಇದು ಉಲ್ವೇನಹಳ್ಳಿಗೆ ಆಗಿದ್ದಂಥ ದೇವರು ಶಿಲೆ, ಆ ಉಲ್ವೇನಹಳ್ಳಿಗಾಗಿದ್ದ ಶಿಲೆನ ಈ ಎಮ್ಮ ಸುಂದರವಾಗಿ ಕಂಡುಬಿಟ್ಲಂತೆ ನಮ್ಮ ಗ್ರಾಮದವ್ರಿಗೆ. ಅವತ್ತಿನ ದಿವಸ ಹಿರಿಯಕರಿಗೆ ಆವಾಗ ಹಿರಿಯಕರು ಈ ದೇವ್ರು ನಮಗೇ ಬೇಕು ಅಂತ ಆಟ ಹಿಡಿದ್ರಂತೆ. ಆ ಆಟ ಹಿಡಿದಂಥ ಸಂದರ್ಭದಲ್ಲಿ ಅವರೂ ಸಹ, ಇಲ್ಲ ನಾವು ಮಾಡಾಕಿದ್ದೇವರು, ಇದು ನಮಗೆ ನಮ್ಮೂರಿಗೆ ಬರಬೇಕು ಅಂತ ಅಂದ್ಬಿಟ್ಟು ಆಟ ಹಿಡಿದ್ರು. ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮದವರು ಆವಾಗ ಎತ್ತಿನ ಗಾಡಿಯಲ್ಲಿ ಹೋಗಿ ದೇವ್ರು ತರ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಆ ಗ್ರಾಮದವ್ರು ಏನಂದರು, ಶಿವಾರಪಟ್ಟಣ, ಮಾಲೂರು ಹೋಬಳಿ ಶಿವಾರಪಟ್ಟಣದಲ್ಲಿ ಶಿಲೆ ಮಾಡಾಕಿದ್ದಂತೆ, ಅಲ್ಲಿಂದ ದೇವ್ರು ತರಬೇಕು ಅಂತ ಅಂದರೆ ನೀವು ಯಾರು ಹೋಗ್ಬೇಡಿ, ಆ ಎತ್ತಿನ ಗಾಡಿ ಮೇಲೆ ಈ ಶಿಲೆಯನ್ನಿಟ್ಟು ಆ ಎತ್ತಿನ ಗಾಡಿ ಎಲ್ಲಿ ಹೋಗಿ ನಿಂತ್ಕೊಳುತ್ತೋ ಅಲ್ಲಿ ನೀವು ಶಿಲೆ ಪ್ರತಿಷ್ಠಾಪನೆ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿನ ಗ್ರಾಮದವ್ರು ಹೇಳ್ಕಳಿಸ್ರಂತೆ. ಅವತ್ತಿನ ದಿವಸ ಅದೇ ರೀತಿ ಇವರು ಒಬ್ಬಿಬ್ಬರು ಒಪ್ಕೊಂಡ್ರಂತೆ. ಒಪ್ಕೊಂಡಂಥ ಸಂದರ್ಭದಲ್ಲಿ ಆ ಊರು ಬಾಗಿಲಿಗೆ ಬರೆದಂಥ ಒಂದು 3-4 ಕಿಲೋಮೀಟ್ರ್ ಇದ್ದಂಥ ಜಾಗದಲ್ಲಿ ಆ ಎತ್ತಿನ ಗಾಡಿ ಓಡಿಸ್ತಿದ್ದಂಥವ್ರು ಕೆಳಗೆ ಕೇಳಿದ್ರಂತೆ, ಬಿಟ್ಬಿಟ್ರಂತೆ ಎತ್ತಿನ ಗಾಡಿನ. ಆ ಗಾಡಿನಲ್ಲಿರ್ತಕ್ಕಂಥ ಉಲ್ವೇನಹಳ್ಳಿಯಲ್ಲಿ ಮಾಡಿದಂಥ ಶಿಲೆ ಈ ಗ್ರಾಮದಲ್ಲಿ ಬಂದು ನಿಂತ್ಕೊಂತಂತೆ, ಈ ಗ್ರಾಮಕ್ಕೆ ಮಾಡಿದಂಥ ಶಿಲೆ ಉಲ್ವೇನಹಳ್ಳಿಗೆ ಹೋಗಿ ನಿಂತ್ಕೊಂತಂತೆ. ಅವತ್ತಿನ ದಿವಸ ಆವಾಗ ಎಲ್ಲರೂ ಒಪ್ಪಿ ಈ ಗ್ರಾಮ ದೇವತೆನ ಶಿಲೆಯನ್ನಾಗಿ ಮಾಡಿ ರೂಪವನ್ನು ಕೊಟ್ಟು ಮಾಡಿದಂತೆ. ಅಂಥ ಸಂದರ್ಭದಲ್ಲಿ ಹಿಂದೆ ಈ ಮುಸಲ್ಮಾನರು ಗಲಾಟಿನಲ್ಲಿ ಈ ನಮ್ಮ ಶಿಲೆನ ಭಿನ್ನ ಮಾಡಿದ್ರು, ಮರದ ಶಿಲೆನ ಭಿನ್ನ ಮಾಡಿದಂಥ ಸಂದರ್ಭದಲ್ಲಿ ಇದೇ ಶಿಲೆನ ಕಲ್ಲಿನ ರೂಪದಲ್ಲಿ ಒಳ್ಳೆ ಸುಂದರವಾದಂಥ ರೀತಿಯಲ್ಲಿ ಕೆತ್ತಿಸ್ಕೊಂಬಂದು ಈ ಶಿಲೆ ಪ್ರತಿಷ್ಠಾಪನೆ ಮಾಡಿದೆ. ಈಗೂ ನೀವು ನೋಡಬೇಕು ಅಂತ ಅಂದರೆ ಚೋಳನಾಯಕನಹಳ್ಳಿನಲ್ಲಿ ಮರದ ಶಿಲೆನ ಇವತ್ತಿನ ದಿವಸನೂ ಇರೋದು, ಇನ್ನು ಅವರಿಂದ ಕಲ್ಲಿನ ಶಿಲೆ ಮಾಡಿಸೋಕ್ಕೆ ಆಗಲಿಲ್ಲ. ಮೊನ್ನೆ ಅವರು ನಾವು ಅಭಿಷೇಕ ಮಾಡೋಕ್ಕಾಗಲ್ಲ, ಕಲ್ಲಿನ ಶಿಲೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿಕೊಂಡ್ರು. ಹೋಗಂಥ ಯಮ್ಮನ ಕೇಳಿದಂಥ ಸಂದರ್ಭದಲ್ಲಿ ಆ ಯಮ್ಮ ಯಾವುದೇ ಕಾರಣಕ್ಕೂ ವಾಗ್ದಾನ ಕೊಡಲಿಲ್ಲ. ನಾವು ಅವಾಗ ಅಂದ್ಕೊಂಡ್ವಿ 3 ಶಿಲೆ ಬಂದಂಥ ಸಂದರ್ಭದಲ್ಲಿ 2 ಶಿಲೆಗಳು ಕಲ್ಲಿನ ಶಿಲೆ, ಅದು 1 ಶಿಲೆ ಮರಶಿಲೆಯಾಗಿ ಉಳ್ಕೊಂಬಿಟ್ಟದೆ. ಈ ಹೋಬಳಿನಲ್ಲಿ ಮರಶಿಲೆಯಾಗಿ ಉಳ್ಕೊಬೇಕು ಅಂತ ತಾಯಿ ಪ್ರೇಕ್ಷಣೆ ಇರೋದ್ರಿಂದ ಅದು ಇವತ್ತೂ ಅಷ್ಟೇ ಮರಶಿಲೆಯಾಗಿ ಉಳ್ಕೊಂಡಿದೆ. ಇನ್ನು ಮುಂದಿನ ದಿನಗಳು ಅಷ್ಟೇ, ಅಷ್ಟು ವರ್ಷ ಆಗಿದೆ ಇವತ್ತಿನವರೆಗೂ ಮರಶಿಲೆ ಒಂದು ಚೂರೂ ಉಳುಕಾಗಿಲ್ಲ, ಮಣ್ಣು ತಿಂದಿಲ್ಲ, ಏನು ತಿಂದಿಲ್ಲ, ಆ ಥರ ಸುಂದರವಾಗಿದೆ ಆ ಶಿಲೆ. ಹೀಗೆ ಈ 3 ಗ್ರಾಮಗಳದ್ದು ಈ ಥರ ಶಿಲೆಗಳು. ಆದರೆ ಈ ಗ್ರಾಮದಲ್ಲಿ ನಾವು ಶಿವರಾತ್ರಿ ಕಳೆದ 15 ದಿವಸಕ್ಕೆ ಗ್ರಾಮ ದೇವತೆ ಊರಬ್ಬ ಮಾಡಬೇಕು ಅಂತ ಒಂದು ಸಾರಿಕ್ತೀವಿ. ಎಲ್ಲ ಗ್ರಾಮಸ್ಥರು ಸೇರಿ, ಇಲ್ಲಿ ಯಾವುದೇ ಟ್ರಸ್ಟು ಇಲ್ಲ, ಯಾವುದೇ ಅಧ್ಯಕ್ಷರು ಇಲ್ಲ, ಏನೂ ಇಲ್ಲ, ಎಲ್ಲ ಗ್ರಾಮದಲ್ಲಿ ಇವತ್ತಿನ ದಿವಸ ಹುಟ್ಟ ಮಗನೂ ಅಧ್ಯಕ್ಷರೇ ಈ ಸಲಿ ಈ ಗ್ರಾಮದಲ್ಲಿ ಆಗಿರುವ ಅಂಥ ಗ್ರಾಮ ಇದು. ಅದರಿಂದ ಸುಭಿಕ್ಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಈ ಗ್ರಾಮದಲ್ಲಿ ನಡೀತವೆ. ಆಗ ಶಿವರಾತ್ರಿ ಕಳೆದ 15 ದಿನಕ್ಕೆ ಸಾರಿಕ್ತೀವಿ. ಆಮೇಲೆ ಅತ್ತ ವಾರಕ್ಕೆ ಕಂಬ ತರ್ತೀವಿ. ಕಂಬದ್ರಾಯನ್ ತಂದಂಥ ಸಂದರ್ಭದಲ್ಲಿ ನಾವು ಅವಾಗ ಕೇಳ್ತೀವಿ, ಕಂಬ ಗ್ರಾಮಕ್ಕೆ ತಂದರೆ ಆ ಗ್ರಾಮದಲ್ಲಿ ಯಾರೂ ಮದುವೆ ಮಾಡೋ ಆಗಿಲ್ಲ ಅವತ್ತಿನ ದಿವಸದಲ್ಲಿ, ಯಾಕೆಂದರೆ ಚಪ್ರ ಹಾಕಿ ತಾಲಿ ಕಟ್ಟಂಗಿಲ್ಲ ಅಂತ ಅಂದ್ಬಿಟ್ಟು ಒಂದು ವಾಡಿಕೆ ಇದೆ ನಮ್ಮಲ್ಲಿ.
ಆವಾಗ ನಾವು ಕೇಳ್ತೀವಿ ನೀವು ಯಾರಾದರೂ ನಿಮ್ಮ ಮನೇಲಿ ಮದುವೆ ಮಾಡೋ ಮದುವೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದ ಸಂದರ್ಭದಲ್ಲಿ ಇಲ್ಲ ಅಂತ ಹ್ಞೂ ಅಂತ ಅಂದರೆ ಆವಾಗ 8 ದಿನಕ್ಕೆ ಸಾರಿಕ್ತೀವಿ, ಇಲ್ಲ ಅಂತ ಅಂದರೆ 15 ದಿನಕ್ಕೆ ಸಾರಿಕ್ಕಿ ನಾವು ಊರಬ್ಬನ ಮಾರ್ಚು ಯುಗಾದಿಗೂ ನಮ್ಮ ಊರಬ್ಬಕ್ಕೂ ಯಾವುದೇ ಮಂಗಳವಾರ ಮಧ್ಯದಲ್ಲಿ ಬರಬಾರ್ದು ಅಂತ ಸಂದರ್ಭದಲ್ಲಿ ನಾವು ಊರಬ್ಬನ ಮಾಡ್ತೀವಿ. ಇದುವರೆಗೂ ಇತಿಹಾಸನೇ ಸೃಷ್ಟಿಯಾಗಿದೆ, ಒಂದು ವರ್ಷನೂ ಊರಬ್ಬ ಅಂತೂ ನಿಂತೇ ಇಲ್ಲ. ಆದರೆ 2 ವರ್ಷ ಕೊರೋನಾ ಬಂತು, ಆ ಕೊರೋನಾ ಸಂದರ್ಭದಲ್ಲೂ ಸಹ ಊರಬ್ಬ ಆ ತಾಯಿ ಮಾಡಿಸ್ಕೊಂಡ್ಳು. ಗ್ರಾಮದಲ್ಲಿ ಊರಬ್ಬ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲೇ ಇಲ್ಲ. ಹಾಗೆ ಇದು ಶತಚಂಡಿಕಾ ಮಹಾಯಾಗ 13ನೇ ವರ್ಷದಿಂದ ನಾವು 14ನೇ ವರ್ಷ ನಡೀತಾರೆ ಶತಚಂಡಿಕ ಮಹಾಯಾಗ. 13ನೇ ವರ್ಷದಿಂದ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ, ನವರಾತ್ರಿ ಪೂಜೆ ಮಾಡ್ತಾ ಇದ್ದೀವಿ, ಅಮ್ಮನವ್ರಿಗೆ ನವರಾತ್ರಿ ಪೂಜೆ. ಪಿತೃಪಕ್ಷ ಕಳೆದ ಮಾರನೇ ದಿನ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಸ್ಟಾರ್ಟ್ ಆದರೆ ಅಲ್ಲಿಂದ ದಿವಸ ಪ್ರತಿ ದಿವಸ ಒಂದೊಂದು ಅಲಂಕಾರಗಳನ್ನು ಮಾಡ್ಕೊಂಡು ಬರ್ತಾ ಕುಂಕುಮಾರ್ಚನೆ ಮಾಡಿ ಕೊನೆ ಎಂಡು ಅಮಾವಾಸ್ಯ ದಿವಸ ಸ್ಟಾರ್ಟ್ ಆದರೆ ಪೌರ್ಣಮಿಗೆ ಎಂಡಾಗುತ್ತೆ. ಈ 15 ದಿವಸ ತಾವರೆಕೆರೆಯಲ್ಲಿ ಜಾತ್ರೆಯೇ ಜಾತ್ರೆ. ಹಾಗೆ ವಿಜಯದಶಮಿಯಂದು ತಾಯಿ ಚಾಮುಂಡೇಶ್ವರಿಗೆ ಅಂಬಾರಿ ಮಾಡ್ತಾರೆ. ಆದರೆ ನಮ್ಮಲ್ಲಿ ಅವತ್ತಿನ ದಿವಸ ಆ ತಾಯಿ ಅಂಬಾರಿ ಆದ ನಂತರ ಅದು ಮಾರನೇ ಬೆಳಗ್ಗೆ ನಾವು ಈ ಗ್ರಾಮದಲ್ಲಿ ಆನೆ ಕರೆಸಿ ಅಂಬಾರಿನ ಕರೆಸಿ ನಾವು ಮೆರವಣಿಗೆ ಮಾಡ್ತೀವಿ. ನಮಗೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಸುಮಾರು ಹೊರಗಡೆ ಜಿಲ್ಲೆಯವರು ಬರ್ತಾ ಇದ್ದಾರೆ ಆ ತಾಯಿನ ನಂಬಿ. ಕೆಲವರಿಗೆ ಮಕ್ಕಳಾಗಲಿಲ್ಲದವ್ರಿಗೂ ಮಕ್ಕಳಾಗುತ್ತೆ ಆ ತಾಯಿ ಪ್ರೇರಣೆ ಮಾಡಿದ್ರೆ. 9 ದಿವಸ ನಿಂಬೆಹಣ್ಣಿನ ದೀಪ ಶುಕ್ರವಾರ 10:30 ರಿಂದ 12 ಗಂಟೆ ಒಳಗಡೆ ನಿಂಬೆಹಣ್ಣು ದೀಪ ತಾಯಿನ ಹಚ್ಚಿದ್ರೆ ಏನೇ ಕಷ್ಟ ಇರಲಿ ಅವ್ರು ಏನೇ ಕೇಳ್ಕೊಂಡಿರಲಿ ಆ ಕಾರ್ಯನ ನೆರವೇರಿಸ್ತಾಳೆ ಅಯ್ಯಮ್ಮ. ಆದರೆ ಇಲ್ಲಿ ಯಾರೂ ಸ್ವತಃ ಯಾವುದೇ ಅರ್ಚಕರಾಗ್ಬೋದು ಗ್ರಾಮಸ್ಥರಾಗ್ಬೋದು ನೀವು ಆ ಹಣ ಕೊಡಿ ಈ ಹಣ ಕೊಡಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆ ತಾಯಿ ತಗಡ್ಸ್ಕೊಳ್ಳಿ ಈ ತಾಯಿ ತಗಡ್ಸ್ಕೊಳ್ತಿ ಯಾರೂ ಕೇಳೋರಿಲ್ಲ, ಇಲ್ಲಿ ಕೇಳೋದು ಇಲ್ಲ ಆ ಅಮ್ಮ ಕೇಳಕ್ಕೆ ಬಿಟ್ಕೊಟ್ಟಿಲ್ಲ ಯಾರನ್ನು. ಆದರೆ ಅವರೇ ಕೇಳ್ಕೊಬೇಕು ಆ ಅಮ್ಮನ್ನ, ಆ ಅಮ್ಮನ್ನ ಕೇಳ್ಕೊಂಡು ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಆ ಅಮ್ಮನ್ನ ಅವರೇ ಒಲಿಸ್ಕೊಂಡು ಕಳೆದ್ರೆ ಮದುವೆ ಆಗಬೇಕಾಗಿರೋ ಮದುವೆ ಆಗುತ್ತೆ, ಮಕ್ಕಳಾಗಬೇಕಾಗಿರೋ ಮಕ್ಕಳಾಗುತ್ತೆ. ಯಾವುದಾದ್ರೂ ಭೂಮಿ ತೊಂದರೆ ಇರೋದನ್ನು ಆ ಭೂಮಿನೂ ಬಿಡುಗಡೆ ಮಾಡೋಂಥ ಶಕ್ತಿವಂತೆ ತಾಯಿ. ಈ ಅಮ್ಮನ ಶಕ್ತಿನ ಎಷ್ಟು ಹೇಳಿದೋ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿವಂತೆ. ಇದನ್ನು ಕೆಲವು ಭಕ್ತಾದಿಗಳನ್ನೇ ನೀವು ಕೇಳಿ ಆ ಭಕ್ತಾದಿಗಳನ್ನು ಹೇಳ್ತಾರೆ. ಇಷ್ಟು ಹೇಳ್ತಾ ನಮ್ಮ ಗ್ರಾಮ ದೇವತೆಯ ಚರಿತ್ರೆನ ನೀವು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಚಿನ್ನ ಬೆಳ್ಳಿ ಒಡವೆ ಹೂವು ಅಂತ ಅಲ್ಲ, ಅನ್ನದಾನ ಮಾಡಿದ್ರೂ ಕೂಡ ಆ ದೇವಿ ತುಂಬ ಸಂಪ್ರೀತಳಾಗ್ತಾಳೆ ಅಂತ ಒಂದು ಮಾಹಿತಿ ಇದೆ ವೀಕ್ಷಕರೇ. ಸರ್ ನಮಸ್ಕಾರ, ನನ್ನ ಹೆಸರು ಚಿಕ್ಕ ವೀರಯ್ಯ ಅಂತೇಳಿ, ನಮ್ಮೂರು ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು ದಕ್ಷಿಣ ತಾಲೂಕು, ತಾವರೆಕೆರೆ. ಲೋಕದ ಒಳಿತನ ಬಯಸಿ ಲೋಕ ಕಲ್ಯಾಣಕ್ಕಾಗಿ ಸತತ 14ನೇ ವರ್ಷದ ಶತಚಂಡಿಕಾ ಮಹಾಯಾಗವನ್ನು ನಮ್ಮೂರಿನ ಗ್ರಾಮ ದೇವತೆ ಶ್ರೀ ಮಾರಮ್ಮದೇವಿ ದೇವಸ್ಥಾನದ ಬಳಿ ನೆರವೇರಿಸಲಾಗ್ತಾ ಇದೆ. ಈ ತಮ್ಮ ವಾಹಿನಿಗೂ ಕೂಡ ಇಂಥ ವಿಶೇಷವಾದ ಕಾರ್ಯವನ್ನು ತಾವು ಬಿತ್ತರಿಸ್ತಾ ಇದ್ದೀರಾ. ಟೆಂಪಲ್ ರನ್ನಿಂಗ್ ವಿತ್ ಜೀವನ್ ಭಾಳ ವಿಶೇಷವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಭಾಳ ಸಂತೋಷ. ಮರಮ್ಮ ತಾಯಿಯವರ ಜಾತ್ರೆ ಭಾಳ ಅದ್ಧೂರಿಯಾಗುತ್ತೆ, ಅದು ಸಾಮಾನ್ಯವಾಗಿ ಯುಗಾದಿ ಹಬ್ಬದ 8 ದಿನಗಳ ಹಿಂದೆ ಸೋಮವಾರ ಮಂಗಳವಾರ ಯಾವಾಗ ಬೆಳೀತಾ ಹೋಗುತ್ತೆ. ನಮ್ಮೂರಲ್ಲಿ 13 ವರ್ಷಗಳಿಂದ ದಸರಾ ಕಾರ್ಯಕ್ರಮ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ನಾವು ಕೂಡ ಆನೆಯನ್ನು ಕರೆಸಿ ಅಂಬಾರಿ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಇಲ್ಲ ಅಂದರೆ ದಸರಾ ಕಾರ್ಯಕ್ರಮ ಇರುತ್ತೆ, ಅದಾದಮೇಲೆ ಅಯ್ಯಪ್ಪ ಸ್ವಾಮಿ ಭಕ್ತ ಮತ್ತು ಕಲಾಮಂಡಳಿ ಅಯ್ಯಪ್ಪ ಸ್ವಾಮಿ ಆರಾಧನೆ ಕಾರ್ಯಕ್ರಮ ಇರುತ್ತೆ, ದೀಪೋತ್ಸವ ಇರುತ್ತೆ. ಈಗ ನೋಡಿ ಚಂಡಿಕಾಯಾಗತ ಗಮನಿಸ್ತಾ ಇದರಿಗೆ ಸರಣಿ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಡೆದಿದೆ. ಇದಕ್ಕೆ ಕಾರಣ ನಮ್ಮ ಹಿರಿಯರು ಹಾಕ್ಕೊಟ್ಟಿರುವಂಥ ವಿಶೇಷವಾದ ಅಡಿಪಾಯ. ತಾವರೆಕೆರೆ ಅನ್ನೋ ಊರು ಚೋಳರ ಕಾಲದ ಇತಿಹಾಸ ಇದೆ. ತಾವರೆಕೆರೆ ಅನ್ನೋ ಊರಿನ ಹೆಸರಿಗೆ ಚೋಳರ ಕಾಲದ ಒಂದು ಇತಿಹಾಸ ಇದೆ. ಇಲ್ಲಿ ಉಲ್ಲೇಖ ಏನಂತಂದರೆ, ಈಗ ಶಾಸನಗಳು ಏನು ಬರೆದಿರ್ತಾರೆ ಅದರಲ್ಲಿ ತಾವರೆಕೆರೆ ಅನ್ನೋ ಊರಿನ ಹೆಸರೇ ನಮಗೆ 3ನೇ ಶತಮಾನದ ಇತಿಹಾಸದಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ತಾವರೆಕೆರೆ ಮಾರಮ್ಮನ ಇತಿಹಾಸ ಎಷ್ಟರಿಂದ ಇರಬಹುದು ಅನ್ನೋಕ್ಕಂಥದ್ದನ್ನು ಒಂದು ಊಹೆ ಮಾಡ್ಕೋಬೇಕಾಗತ್ತೆ. ಹರಕೆ ಮಾಡಿಕೊಂಡು ಆ ಹರಕೆನನ್ನು ತೀರಿಸ್ತೀವಿ ನಾವು ಅಂತ ಏನು ಹರಕೆ ಮಾಡ್ಕೊಂಡು ಹೋಗ್ತಾರೆ, ಹರಕೆ ಮಾಡ್ಕೊಂಡು ಹೋಗೋದ್ರಿಂದ ಇಲ್ಲಿ ಒಳ್ಳೆ ಅವರಿಗೆ ರಿಸಲ್ಟ್ ಬರ್ತದೆ, ಅಥವಾ ಅವ್ರಿಗೆ ಒಳ್ಳೆಯದನ್ನು ಮಾಡಿಕೊಡ್ತಾರೆ. ಮಕ್ಕಳಿಲ್ದವ್ರಿಗೆ, ಮಕ್ಕಳು ಮದುವೆ ಆಗದೆ ಇಲ್ದಿರೋರಿಗೆ, ಮದುವೆ ಆಗದೆ ಇಲ್ದಿರೋರಿಗೆ ಮದುವೆ ಕಂಕಣ ಭಾಗ್ಯ ಕೂಡ ಬರುವಂತಹ ಒಂದು ಹರಕೆಗಳನ್ನು ಇಲ್ಲಿ ಮಾಡ್ಕೋಬೋದು. ತನಂತರ ಇಲ್ಲಿ ಯಾವುದೇ ಒಂದು ಇಷ್ಟ ಸಮಸ್ಯೆಗಳೇನಿರ್ತವೆ ಆ ಸಮಸ್ಯೆಗೆ ಇಲ್ಲಿ ಬಂದು ಕೋರಿಕೊಂಡು ಅವ್ರು ಹೊರಕೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ತಾಯಿ ಅವ್ರಿಗೆಲ್ಲ ನಾನು ಗುಣಮುಖ ಮಾಡಿಕೊಡ್ತಾರೆ. ಆ ಒಂದು ವಿಚಾರವ ರಾಮೇದೇವರು ಮಾರಮ್ಮ ಅವ್ರ ಅಣ್ಣ ಅಂತ ಅವರು ಬಂದು ಪ್ರತಿ ವರ್ಷ ಅವ್ರು ಬಂದು ಇಲ್ಲಿ ಹಬ್ಬ ನಡೆಸ್ಕೊಟ್ಬಿಟ್ಟು ಆಮೇಲೆ ಅವ್ರ ಊರಿಗೆ ಹೊರಟು ಹೋಗ್ತಾರೆ.
ಮಾಡ್ತೀವಿ. ಕಂಬದರಾಯ ಮಾರಮ್ಮನ ಗಂಡನ ಹೆಸರು ಕಂಬದರಾಯ. ಅವರು ವರ್ಷಕ್ಕೊಂದು ಸರ್ತಿ ಬರ್ತಾರೆ, 15 ದಿವಸ ಹಬ್ಬ ತನಕ ಇರ್ತಾರೆ, ಹಬ್ಬ ಆದಮೇಲೆ ಹೊರಟ್ಬಿಡ್ತಾರೆ. ಇದು ಇಲ್ಲಿನ ಒಂದು ಮಹತ್ವ. ಆದರೆ ಅವರು ಮೂರು ಕೊಂಬಿನ ಕಂಬದಲ್ಲಿ ಮೂರು ಕೊಂಬಿನ ಆಕಾರದಲ್ಲಿ ಅವರು ಬರುವಂಥದ್ದು, ಅಂದರೆ ಟಗ್ರ ಮೇಲೆ ಕೂತ್ಕೊಂಡು ಕಂಬದರಾಯ ಬರ್ತಾನೆ ಅನ್ನೋಕ್ಕಂಥದ್ದು. ಯಾಕಂದರೆ ಅವತ್ತು ನಿಮಗೆ ಬಂದರೆ ಆ ಒಂದು ಸಾಲುಗಳು ಸಿಗ್ತವೆ, ಆ ಸಾಲುಗಳಲ್ಲಿ ನಿಮಗೆ ಆ ಒಂದು ಪದಗುಂಶದಲ್ಲಿ ಅದನ್ನು ಹೇಳ್ತಾರೆ. ಊರವರೇ, ಇದೇ ಸಲೀಕ್ರೇನೆ, ನಮ್ಮೂರು ಮಾರಮ್ಮ ತಾಯಿ ಅಂದರೆ ಅಷ್ಟು ಶಕ್ತಿರ ದೇವತೆ, ಹೇಳೋಕ್ಕೆ ಪದಗಳೇ ಸಾಕು ಸಾಲದು, ಅಂಥ ಶಕ್ತಿರೋಂಥ ದೇವತೆ. ಇಡೀ ನೀವು ಎಲ್ಲೇ ನೋಡ್ಕೊಂಬಂದ್ರೆ ನಮ್ಮೂರಂಥ ವೈಭವ ಎಲ್ಲೂ ಇಲ್ಲ. ನಮ್ಮೂರಲ್ಲಿ ಅಂಥ ವೈಭವ ಇದೆ, ಅಷ್ಟು ದೇವರ ಶಕ್ತಿ ಇದೆ. ಇಲ್ಲಿ ಬೇರೆ ಎಲ್ಲ ಕಡೆ ಹೋಲಿಸ್ಕೊಂಬಂದ್ರೆ ನಮ್ಮ ತವರಕ್ಕೇನು ವಿಶೇಷ ಜಾತ್ರೆ ಇರೋದು. ಅಕ್ಕಪಕ್ಕ ಹಳ್ಳಿಗಳು ಎಲ್ಲ ದೇವರಿಗೂ ಸೇರ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ತಾವರೆಕೆರೆ ಮಾರಮ್ಮ ದೇವಿಯ ಹಿನ್ನೆಲೆ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ.